सूपर वेरी गुड ಸಟ್ಟಿಗೆ 1200 ರೂಪಾಯಿ ಖರ್ಚು ಬರುತ್ತೆ ಒಂದು ಬಾಣಕ್ಕೆ 125 ರೂಪಾಯಿ ಬೆಂಗಳೂರಲ್ಲಿ ನಾವು ಹೋಗಿ ಸ್ಪರ್ಧೆ ಮಾಡಬೇಕಂತಂದ್ರೆ ನಮಗೆ ಅವಕಾಶ ಕೊಡಲ್ಲ ಸರ್ ನಮ್ಮ ಪಪ್ಪ ಕುಡಿತಾರೆ ಜಾಸ್ತಿ ನಮ್ಮ ಅಮ್ಮ ಒಬ್ಬಕ್ಕೆ ತರಕಾರಿ ಮಾರ್ತಾರೆ ಎಲ್ಲ ಇಲ್ಲ ಏನು ಮನ್ನ ಹೆಸರು रेणुका यावरु देवपुर एल्ल बरुत्ते देवपुर तालूक सुरपुर जिले यादगिरि तालूक सुरपुर जिले यादगिरि ओके बरम्मा हा वेरी गुड हा गुड हे सुपर वेरी गुड वाव नमस्ते मा नमस्ते ಏನ್ ತಮ್ಮ ಹೆಸರು ರೇಣುಕಾ ಹಾ ಹೇಳಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಿದ್ರಿ ಏನು ನಾ 2019 ಅಲ್ಲಿ 2019 ರಿಂದ ಅಂದ್ರೆ ಈಗ 3 ವರ್ಷ ಆಯ್ತು ಯಾಕೆ ಆಸಕ್ತಿ ಇದ್ರ ಬಗ್ಗೆ ಮೊದಲ ಅಣ್ಣದವರು ಓದಲಿಸ ಮನೆಗೆ ಬ್ಯಾಡ್ ಅಂದಿದ್ರಿ ಅಲ್ಲಿಂತ ಅಣ್ಣದವರು ಬಂದು ರಿಕ್ವೆಸ್ಟ್ ಮಾಡಿದ್ರು ರಾಷ್ಟ್ರಮಟ್ಟ ಫಸ್ಟ್ ಗೆ ಅಸ್ಸಾಂದಲ್ಲಿ ಆಡಿ ಬಂದಿತ್ತು ನಾ ಆಡಿದ್ದು ಉತ್ತರ ಪ್ರದೇಶ ಓಕೆ ನ್ಯಾಷನಲ್ ಲೆವೆಲ್ ಸಾಡಿದ್ರ ನೀವು ಗೆದ್ದಿದ್ರಿ ಇಲ್ಲ ಪ್ಲೇಸ್ ಆಗಿಲ್ಲ ರಾಜ್ಯಮಟ್ಟದಲ್ಲಿ ಪ್ಲೇಸ್ ಆಮೇಲೆ ಮೊನ್ನೆ ನಡೆದ ಓಪನ್ ಟೂರ್ನಮೆಂಟ್ ಡೆಲ್ಲಿಯಲ್ಲಿ ಫಸ್ಟ್ ಪ್ಲೇಸ್ ವಾಹ್ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಅಂದ್ರೆ ನ್ಯಾಷನಲ್ ಲೆವೆಲ್ ಫಸ್ಟ್ ಪ್ಲೇಸ್ ಆ ಏನ್ ನಿಮ್ಮ ಕುಟುಂಬದ ಹಿನ್ನೆಲೆ ಕುಟುಂಬದಲ್ಲಿ ಅಂದ್ರೆ ನಮ್ಮ ಪಪ್ಪ ಕುಡಿತಾರೆ ಜಾಸ್ತಿ ನಮ್ಮ ಅಮ್ಮ ಒಬ್ಬಕ್ಕೆ ತರಕಾರಿ ಮಾರ್ತಾರೆ रोक ಅಣ್ಣ ಮಾರ್ತಾರೆ ಕ್ರಾಸಿ ಅದರಲ್ಲಿ ನಿಮ್ಮ ಜೀವನನ ನಡೆಸಬೇಕಲ್ಲ ಆ ಜನದ ಮಕ್ಕಳು ನಮ್ಮ ಅಕ್ಕರ ಎಲ್ಲ ನಮ್ಮ ಅಮ್ಮನೇ ನೋಡ್ತಾಳೆ ಬಟ್ ಅಷ್ಟು ಕಷ್ಟದ ಮುದಿನ ಇದು ಮಾಡ್ತಿದೆ ಇಂಟರ್ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಬೇಕಂತ ಅದ ಅದಕ್ಕೆ ಟ್ರೈ ಮಾಡ್ತಾ ಇದೆ ಸರ್ಕಾರದಿಂದ ಏನಾನ ಉಪಯೋಗ ಆದ್ರೆ ಮೆಡಲ್ ಮಾಡ್ತೀವಿ ಅಂದ್ರೆ ನಿಮಗೆ ನಿಮ್ಮದು ಅಕಾಡೆಮಿ ಅಂತ ಏನಾದರೂ ಇದೆಯಾ ಅಥವಾ ಹೇಗೆ ಶೂಟಿಂಗ್ ಇಲ್ಲ ಇಲ್ವಾ ಕೋಚರ್ ಇಲ್ಲ ನಮಗೆ ಹೌದಮ್ಮ ಮತ್ತೆ ಹೆಂಗ್ ಕಲ್ತಿದೆಲ್ಲ ಅಣ್ಣದರ್ ಕಲ್ಸಿದೆ ಊರಲ್ಲೇ ಓ ಇಲ್ಲಿ ಹಳ್ಳಿಲೆ ಕಲ್ತು ನ್ಯಾಷನಲ್ ಲೆವೆಲ್ ಗೆ ಬಂದಿದ್ದೆ ನೋಡಿ ಸ್ನೇಹಿತರೆ ಹಳ್ಳಿಲೆ ಕಲ್ತು ನಮ್ಮ ರೇಣುಕಾ ನಮ್ಮ ಸಹೋದರ ರೇಣುಕಾ ಎಷ್ಟು ಎಷ್ಟು ಕೆಲಸ ಮಾಡಿದಳ ವಾವ್ ನಿಮಗೆ ಏನು ಸಹಾಯ ಬೇಕು ಹೇಳು ನಮ್ಮ ಸರ್ಕಾರದಿಂದ ಬಿಲ್ ಕೊಡಿಸಬೇಕು ಇದು ಇಲ್ಲ ರಿಕವರ್ ಬಿಲ್ 3000 1 2 3 release ನನ್ನ ಹೆಸರು ಮೌನೇಶ್ ಕುಮಾರ್ ಅಂತ ನಮ್ಮ ಹಿನ್ನೆಲೆ ಅಂತಂದ್ರೆ ನಾವು ವನವಾಸಿ ಕಲ್ಯಾಣದ ಮುಖಾಂತರನೇ
ಒಂದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಈ ರೀತಿ ಬಿಲ್ವುದೆಯಲ್ಲಿ ಸ್ಪರ್ಧಿಸಿ ಹಲವಾರು ಪದಕಗಳನ್ನು ಮತ್ತು ಪ್ರಶಸ್ತಿಗಳನ್ನು ಪಡ್ತಾ ಇರ್ತೀವಿ. ಹೇಗೆ ಬಂತು ನಿಮಗೆ ಈ ಆಸಕ್ತಿ? ಈ ಆಸಕ್ತಿ ಅಂತಂದರೆ ನಮ್ದಿಗೆಲ್ಲ ಪ್ರೇರಣೆ ಆಸಕ್ತಿ ಎಲ್ಲ ಪ್ರೇರಣೆ ಯಾರು ಕೊಟ್ಟಿರ್ತಾರೆ? ನಮ್ಮ ವನವಾಸಿ ಕಲ್ಯಾಣದವರು. ವನವಾಸಿ ಕಲ್ಯಾಣ ಅಂತ ಅಂದರೆ ಸಂಸ್ಥೆ ಸಂಸ್ಥೆಯವರು ನಮ್ಮ ಪ್ರೇರಣೆ ಕೊಟ್ಟವರು. ಮೊದಲೇ ಸಲ ಅಂತಂದರೆ 2016 ನಮ್ಮ ಬೆಳಗಾವಿಯಲ್ಲಿ ಇತ್ತು ಮೊದಲು ತರಬೇತಿ, 3 ದಿನ ತರಬೇತಿ ಮತ್ತು 4 ದಿನ ಸ್ಪರ್ಧೆ ಇತ್ತು. ಅಲ್ಲಿ ಹೋದ್ವಿ ಒಂದು 4 ಜನ. 4 ಜನ ಹೋಗಿಬಿಟ್ಟು ಅಲ್ಲಿ ಸ್ಪರ್ಧೆ ಮಾಡಿ ವಿಜೇತರಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದೆ. ಅಂದರೆ 3 ಜನ ಆಯ್ಕೆ ಆಗಲಿಲ್ಲ, ಒಬ್ಬರು ಆಯ್ಕೆ ಆಗಿ ರಾಷ್ಟ್ರಮಟ್ಟಕ್ಕೆ ಹೋದ್ವಿ. ಅಲ್ಲಿಂದ ಬಂದ ಮೇಲೆ ಮತ್ತೆ ಎಲ್ಲರೂ ಹುಡುಗಿನ ಊರಲ್ಲಿ ಮತ್ತು ಯುವಕರನ್ನ ಮತ್ತು ಯುವತಿಯರನ್ನ ಒಂದುಗೂಡಿಸಿ ಅವ್ರಿಗೊಂದು ತರಬೇತಿ ಕೊಟ್ಟು ಮತ್ತು ಅವ್ರನ್ನ ಒಂದು ರಾಜ್ಯಮಟ್ಟ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಂತ ಅವ್ರ ತಂದೆ ತಾಯಲ್ಲಿ ಎಲ್ಲ ಒಪ್ಪಿಗೆ ತೊಗೊಂಡು ಪ್ರತಿನಿತ್ಯ ತರಬೇತಿ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಈ ರೀತಿ 2016 ನಾವು ರಾಷ್ಟ್ರಮಟ್ಟ ರಾಜ್ಯಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ರಾಷ್ಟ್ರಮಟ್ಟ ಎಲ್ಲೆಲ್ಲ ಹೋಗಿದ್ದೀರಿ? 2016 ನಾವು ಮುಂಬೈ, 2017 ಭೋಪಾಲ್, 2018 ಅಸ್ಸಾಂ, 2019 ಉತ್ತರ ಪ್ರದೇಶದ ಕಾನ್ಪುರ್. ಆಮೇಲೆ ಮತ್ತು 2 ವರ್ಷ ಕೊರೋನಾದಿಂದ ಯಾವುದೋ ಒಂದು ಕ್ರೀಡೆ ನಡೆಯಲಿಲ್ಲ. ಮೊನ್ನೆ ಈಗ ಒಂದು 15-20 ದಿವಸದಿಂದ ದೆಹಲಿಯಲ್ಲಿ ನಡೆತಕ್ಕಂಥ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಬಂದಿದ್ದೀವಿ. ಗೆದ್ದಿದ್ದೀರಿ? ಹೌದು, ನ್ಯಾಷನಲ್ಸ್ ಗೆದ್ದಿದ್ದೀರಿ? ನ್ಯಾಷನಲ್ಸ್ ಅಲ್ಲೇ ಗೆದ್ದಿದ್ದೀವಿ. ದೇವಪುರದ ಹುಡುಗರು, ಯಾದಗಿರಿಯ ದೇವಪುರದ ಹುಡುಗರು ನ್ಯಾಷನಲ್ಸ್ನಲ್ಲಿ ನಮ್ಮ ಕರ್ನಾಟಕದ ಹುಡುಗರು ಗೆದ್ದು ಬಂದರೆ ನಾನು ಅಭಿನಂದಿಸ್ತೀನಿ ಅವ್ರಿಗೆಲ್ರಿಗೂ. ಧನ್ಯವಾದಗಳು. ಏನಿದು ಅಂದರೆ ಇದು ಹೇಗೆ ಕಲಿಯೋದು, ಹೇಗೆ ಇದರ ಗುರಿ ಏನು, ಸ್ವಲ್ಪ ಹೇಗೆ ಹೇಳಿ? ಕಲಿಯೋದು ಹೇಗಂತಂದರೆ ಒಂದು ಆಸಕ್ತಿ, ಹಾಗೆ ಮತ್ತು ತಾಳ್ಮೆ, ಶ್ರದ್ಧಾ ಮನೋಭಾವನೆಯಿಂದ ಪ್ರತಿನಿತ್ಯ ಒಂದು ಎರಡು ಮೂರು ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಕಲಿಬೋದು ಅಂತ. ಅಂದರೆ ಕಲಿಬೇಕಂತಂದರೆ ಒಂದು ಸಣ್ಣ ಒಂದು ವಯಸ್ಸಿನಲ್ಲಿ ಕಲಿಬೇಕು ಇದನ್ನು. ಅಂದರೆ ಸಬ್ ಜೂನಿಯರ್ ಜೂನಿಯರ್ ಅಂತ ಒಂದು ಕಲಿತರೆ ಹಂತಗಳಿರ್ತವೆ, ಕಲಿತರೆ ಒಂದು ಉಪಯೋಗ ಆಗ್ತದೆ. ಸೀನಿಯರ್ಸ್ ಎಲ್ಲ ಕಲಿತರೆ ಒಂದು ಉಪಯೋಗ ಆಗಲ್ಲ ಅಂತ ಭಾವನೆ. ಏನು ಖರ್ಚು ಬರುತ್ತೆ ಇದು? ಸುಮಾರು ಒಂದು ಸೆಟ್ಟಿಗೆ 12,000 ರೂಪಾಯಿ ಖರ್ಚು ಬರುತ್ತೆ. ಬಿಲ್ಲು ಬಾಣಿಗೆ ಒಂದು 12 ಬಾಣ, ಆಮೇಲೆ ಕಿಟ್ ಪೂರ್ತಿ ಕಿಟ್ ಕೊಡ್ತಾರೆ. ಮೊದಲು ನಮಗೆ ವನವಾಸ ಕಲ್ಯಾಣದವರು ತರಿಸ್ಕೊಟ್ಟಿದ್ದು. ಸ್ಪಾನ್ಸರ್ ಮಾಡಿದ್ದಲ್ಲ ಇದು, ಎಲ್ಲರೂ ಅವ್ರ ಅಪ್ಪ ಅವ್ರ ಅಮ್ಮ ಕೊಟ್ಟಿದ್ದ ದುಡ್ಡುಗಳಿಂದ ಎಲ್ಲ ತರಿಸ್ಕೊಂಡಿರೋದು ನಾವು. ಹೌದು, ಬೆಂಗಳೂರು ಸಿಗಲ್ಲ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಸಿಗುತ್ತೆ. ಅಲ್ಲಿ ಮಾತ್ರ ಸಿಗೋದು, ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಅಲ್ಲಿಂದ ತರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಮೊದಲು ನಾವು ಯೂಸ್ ಮಾಡ್ದಂಗೆ ಇರ್ತದೆ, ಸುಮಾರು ಏನಂತಾರೆ ಒಂದು 3 ವರ್ಷವರೆಗೂ ಬರ್ತದೆ, ಹಾಳಾಗೋದಿಲ್ಲ. ಬಾಣ ಮಾತ್ರ ನಾವು ನಿರ್ದಿಷ್ಟವಾಗಿ ಬಾಣನ ಗುರಿ ಬಿಟ್ಟರೆ ಮಾತ್ರ ಬಾಣ ಸೇಫ್ ಇರುತ್ತೆ. ಹೊರಗಡೆ ಆ ಕಡೆ ಕಡೆ ಹೊಡೆದ್ರೆ ಬಾಣ ಒಂದೆರಡು ಮೂರದಲ್ಲೇ ಮುರಿದೋಗುತ್ತೆ. ಆದರೆ ಅಲ್ಲಿ ಮುರಿದೋಗಿದೆ ನೋಡಿ, ತೋರ್ತಾ ಇದ್ದಾರೆ ಅಲ್ಲಿ, ಆ ರೀತಿ ಆಗುತ್ತೆ. ಹಾಂ, ಒಂದು ಬಾಣಕ್ಕೆ 125 ರೂಪಾಯಿ ಒಂದು ರೇಟ್, ಒಂದು ಬಾಣಕ್ಕೆ 125. ಒಂದು ಕಿಟ್ ಪೂರ್ತಿ ನಮ್ಮ ಕಿಟ್ ಬೇಕಂತಂದರೆ 12,000 ರೂಪಾಯಿ ಕಿಟ್ ಆಗ್ತದೆ. ಆಮೇಲೆ ನಮ್ಮದು ಒಂದು ಗುರಿ ಏನಪ್ಪ ಅಂತಂದರೆ ರಿಕವರ್ ಅಂದರೆ ಸುಮಾರು 180,000 ರೂಪಾಯಿ ಕಿಟ್ ಬರುತ್ತೆ ಸರ್. ಅದು ಇದೆ? ಹಾಂ, 180,000 ರೂಪಾಯಿ. ಹೌದು, ಇದು ಇಂಡಿಯನ್ ರೌಂಡಿಗೆ ಮಾತ್ರ, ನಮ್ಮ ಭಾರತ ದೇಶದಲ್ಲಿ ಬಳಸ್ತಕ್ಕಂಥ ಒಂದು ಸ್ಪರ್ಧೆಗೆ ಬೇಕಾಗ್ತಕ್ಕಂಥ ಕಿಟ್ ಇದು. ನಾವೆಲ್ಲ ಈಗ ಖೇಲೋ ಇಂಡಿಯಾ ಆಮೇಲೆ ಸೌತ್ ಏಷ್ಯನ್ ಗೇಮ್ಸ್ ಎಲ್ಲ ಆಡ್ಬೇಕಂತಂದ್ರೆ 180,000 ರೂಪಾಯಿ ರಿಕವರ್ ಕಿಟ್ ಬೇಕಾಗ್ತದೆ ಸರ್ ನಮಗೆಲ್ಲ. ರಿಕವರ್ ಕಿಟ್ ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬೇಕಾಗ್ತದೆ. ಇದೆಲ್ಲ ನಮ್ಮದು ಇಂಡಿಯನ್ ರೌಂಡ್ ಸ್ಟ್ಯಾಂಡರ್ಡ್ಸ್. ಆಮೇಲೆ ನಾವು ಈ ರೀತಿ ಈಗ ಮೊನ್ನೆ ದೆಹಲಿಗೆ ಹೋಗಿ ಒಂದು ಪದಕ ವಿಜೇತೆಯಾಗಿ ಬಂದುಬಿಟ್ವಿ. ಆ ರೀತಿ ಸೌತ್ ಏಷ್ಯನ್ ಗೇಮ್ ಮತ್ತು ಈ ರೀತಿ ಎಲ್ಲ ಆಗ ಆಡ್ಬೇಕಂತಂದರೆ ನಮಗೆ ರಿಕವರ್ ಕಿಟ್ ಎಲ್ಲ ಬೇಕಾಗ್ತದೆ ಸರ್. ನಮ್ಮ ಒಂದು ವನವಾಸಿ ಕಲ್ಯಾಣದ ಧ್ಯೇಯ ಏನಪ್ಪ ಅಂತಂತಂದರೆ ಒಂದು ನೀನು ಗೆಲ್ಲು, ಇಲ್ಲಾಂದರೆ ಗೆಲ್ಲುವವ್ರನ್ನ ರೆಡಿ ಮಾಡು ಅಂತ ಒಂದು ಹೇಳಿಕೊಟ್ಟಿದ್ದಾರೆ ಮಾತು. ಅದೇ ರೀತಿ ನಾನು ನ್ಯಾಷನಲ್ಸಲ್ಲೇ ಆಗ್ಬೋದು ಇಂಟರ್ನ್ಯಾಷನಲ್ ಆಗ್ಬೋದು, ಆಡ್ತೀನೋ ಗೊತ್ತಿಲ್ಲ. ನಮ್ಮ ದೇವಪ್ಪನ ಗ್ರಾಮದಿಂದ ಒಂದಿಷ್ಟು ಯುವಕರನ್ನ ಯುವತಿಯರನ್ನು ರೆಡಿ ಮಾಡಿ ಪದಕವನ್ನು ಗೆಲ್ಲಿಸ್ಬೇಕಂತ ಒಂದು ಆಸೆ ಸರ್. ಎಸ್, ಅಂದರೆ ಇದು ಇಂಡಿವಿಜುವಲ್ ಗೇಮು, ನಾಟ್ ಎ ಟೀಮ್ ಗೇಮ್. ಇಂಡಿವಿಜುವಲ್ ವೈಯಕ್ತಿಕ ಆಟ ಸರ್. ವೈಯಕ್ತಿಕ ಸಾಧನೆ ಅಂದರೆ ಈಗ ಗೆದ್ರಲ್ಲ ಸ್ಟೇಟ್ಸ್ ನ್ಯಾಷನಲ್ ಲೆವೆಲಲ್ಲಿ ಏನು ಬಂತು, ಏನಾದ್ರು ಅವಾರ್ಡು ದುಡ್ಡು ಏನಾದರೂ? ಅವಾರ್ಡ್ ಕೊಟ್ಟಿದ್ದಾರೆ, ಪದಕಗಳು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಅದು ಇದು ಒಂದು ಫೌಂಡೇಶನ್ ವತಿಯಿಂದ ನಡೆದದ್ದು ಇಲ್ಲಿದೆ ನೋಡಿ, SGADF. ಈ ಒಂದು ಫೌಂಡೇಶನ್ ವತಿಯಿಂದ ಓಪನ್ ಟೂರ್ನಮೆಂಟಲ್ಲಿ ನಾವು ಭಾಗವಹಿಸಿದ್ವಿ ಮೊನ್ನೆ ದೆಹಲಿಯಲ್ಲಿ. ಹೌದು, ಇದರಿಂದ ಏನಾದರೂ ಆರ್ಥಿಕವಾಗಿ ಸಹಾಯ ಇದೆಯಾ? ಆರ್ಥಿಕವಾಗಿ ಸಹಾಯ ಅಂತಂದರೆ ಇನ್ನು ಸರ್ಕಾರ ಕಡೆಯಿಂದ ಸರ್ ಯಾವುದೇ ಒಂದು ಆರ್ಥಿಕ ಸಹಾಯ ಇದುವರೆಗೆ ಬಂದಿಲ್ಲ ಸರ್.
ಅಂದ್ರೆ ಇದಕ್ಕೆ ನಿಮ್ದೊಂದು ಅಕಾಡೆಮಿ ಅಂತದ್ದು ಏನಿಲ್ವಾ? ಅಕಾಡೆಮಿ ಕ್ರಿಕೆಟ್ ಬೋರ್ಡ್ ಇರುತ್ತಲ್ಲ ಅದರದ್ದೇನು ಅಂದ್ರೆ ನಮಗೆ ಇದು ವನವಾಸಿ ಕಲ್ಯಾಣದ ಒಂದು ಸಂಸ್ಥೆ ವತಿಯಿಂದನೇ ಒಂದು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸರ್. ಅಲ್ಲ ಇದು ಗೌರ್ಮೆಂಟ್ ಯಾವುದು ಅಸೋಸಿಯೇಷನ್ಸ್ ಇಲ್ವಾ? ಅಸೋಸಿಯೇಷನ್ ಬೆಂಗಳೂರಲ್ಲಿ ಇದೆ ಅದು. ಬೆಂಗಳೂರಲ್ಲಿ ನಾವು ಹೋಗಿ ಸ್ಪರ್ಧೆ ಮಾಡ್ಬೇಕಂತಂದ್ರೆ ನಮಗೆ ಅವಕಾಶ ಕೊಡಲ್ಲ ಸರ್ ಅವರು. ಯಾಕಂದ್ರೆ ನಮ್ಮದೇ ಆದಂಥ ರಾಷ್ಟ್ರ ಮಟ್ಟ ನಡೀತದೆ ಸರ್ ವನವಾಸಿ ಕಲ್ಯಾಣದ ಅಖಿಲ ಭಾರತೀಯ ಮಟ್ಟದ್ದು, ಅದರಲ್ಲಿ ಮಾತ್ರ ಭಾಗವಹಿಸ್ಬೇಕಂತ ಹೇಳ್ತಿದ್ದಾರೆ ಅವರು ಬೆಂಗಳೂರವರು. ಈಗ ಅಲ್ಲಿ ಹೋಗಿ ನಾವು ತರಬೇತಿ ಇನ್ನೂ ಹೆಚ್ಚಿನ ತರಬೇತಿ ನಮಗಿಲ್ಲಿ ಯಾರು ತರಬೇತಿ ಕೊಡಿರಲ್ಲ, ಅಲ್ಲಿನ ಹೆಚ್ಚಿನ ತರಬೇತಿ ಬೇಕಂತಂದರೆ ಸುಮಾರು ತಿಂಗಳಿಗೆ ಒಂದು 15,000 ರೂಪಾಯಿ ಖರ್ಚು ಬರುತ್ತಾರೆ ಅಲ್ಲಿ. ಹ್ಞೂ, ಬೆಂಗಳೂರಲ್ಲಿ. ಹ್ಞೂ, ಗೌರ್ಮೆಂಟ್ ಅದನ್ನು ಸ್ಪಾನ್ಸರ್ ಮಾಡಿದೆ? ಗೌರ್ಮೆಂಟ್ ನಾವು ಮಾಡ್ತೀವಿ ಅಂತಂದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದಾರೆ, ಇದುವರೆಗೆ ಆದ ಅದ್ರ ಬಗ್ಗೆ ಮಾಹಿತಿ ಹೇಳಿಲ್ಲ. ಎಲ್ಲರದ್ದು ಸಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಇದುವರೆಗೆ ಆದರೂ ಯಾವುದೇ ರೀತಿಯಿಂದ ಇದು ಹೇಳಿಲ್ಲ ಸರ್ ಗೌರ್ಮೆಂಟಿಂದ. ನಿಮಗೆ ಹೆಚ್ಚಿನ ರೀತಿಯಿಂದ ಒಂದು ತರಬೇತಿ ಅಂತ ಕೊಡ್ತೀವಿ ಅಂತ ಹೇಳಿಲ್ಲ. ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಹೇಳಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಮಾಡಿದ್ದಾರೆ. ರಾಜಗೌಡ ಸರ್ ಅವರು ತಮ್ಮ ಒಂದು ಲೆಟರ್ ಮುಖಾಂತರನೇ ನಮಗೆ ಒಂದು ಹೆಚ್ಚಿನ ತರಬೇತಿ ಮತ್ತು ಒಂದಿಷ್ಟು ತಮ್ಮ ವೈಯಕ್ತಿಕ ಸಹಾಯಧನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಮತ್ತೆ ಏನೇನಿಲ್ಲ ಸರ್. ನಿಮ್ದೆಲ್ಲ ಏನು ಕುಟುಂಬದ ಹಿನ್ನೆಲೆ? ನಿಮ್ದೇನು ಕುಟುಂಬದ ಹಿನ್ನೆಲೆ? ಕುಟುಂಬದಲ್ಲಿ ಅಂತಂದರೆ ರೈತರು ಸರ್, ರೈತರು ಎಲ್ಲ ನಾವೆಲ್ಲ ಒಂದು ರೈತ ವರ್ಗದ ಮಕ್ಕಳು ಸರ್. ರೈತರ ಮಕ್ಕಳು? ಹೌದು ಸರ್. ದೊಡ್ಡ ಆರ್ಥಿಕ ಸಹಾಯ ಏನಿಲ್ಲ? ದೊಡ್ಡ ಆರ್ಥಿಕ ಸಹಾಯ ಏನಿಲ್ಲ ಸರ್. ಕೊಟ್ಟರೆ ನಿಮ್ಗೆ ಸಹಾಯ ಸಿಕ್ಕರೆ? ಸಹಾಯ ಸಿಕ್ಕರೆ ಖಂಡಿತ ಸರ್. ಸಾಹಸ ತೋರಿಸ್ತೀವಿ? ಸಾಹಸ ತೋರಿಸ್ತೀವಿ ಸರ್ ಖಂಡಿತ. 1, 2, 3. ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಯಾದಗಿರಿ ವತಿಯಿಂದ ಅವರು ಲೆಟ್ರ್ ಕಳಿಸ್ಬೇಕು ಯಾರಿಗೆ ಅಂತಂದರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆಯಲ್ಲಿ ಒಂದು ಸಂತೆ ಮರಹಳ್ಳಿ ಅಂತ ಬರುತ್ತೆ. ಸಂತೆ ಮರಹಳ್ಳಿ? ಹೌದು, ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದೇ ಆರ್ಚರಿ ತರಬೇತಿ ಒಂದು ಹಾಸ್ಟ್ಲ್ ಇರೋದು. ಗೌರ್ಮೆಂಟ್ದು? ಹೌದು, ಗೌರ್ಮೆಂಟ್ದು ಇದೆ. ಅಲ್ಲಿ ನಾವು ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಆಗ್ತದಲ್ಲಪ್ಪ ಅಂತಂದರೆ ನಮ್ಮ ಒಂದು ಯಾದಗಿರಿ ಕ್ರೀಡಾ ಇಲಾಖೆದವರು ಒಂದು ಪರ್ಮಿಷನ್ ಲೆಟರ್ ಕಳಿಸ್ತಾನಿಲ್ಲ ಸರ್ ಅವ್ರಿಗೆ. ಅದಕ್ಕಾಗಿ ಹಾಗಾಗಿ ನಮಗೆ ಹಿಂದೇಟ್ ಆಗ್ತದೆ ಹೋಗ್ಲಿಕ್ಕೆ. ಯಾಕೆ ಕಳಿಸ್ತಿಲ್ಲ ಅವರು? ಅದೇ ಈಗ ಕಳಿಸ್ತೀವಿ ಆ ಕಳಿಸ್ತೀವಿ ಅಂತಾರೆ. ಬಟ್ ಅವ್ರದ್ದೇನು ಉದ್ದೇಶಪ್ಪ ಅಂತಂದರೆ ನಮ್ಮ ಯಾದಗಿರಿಯಲ್ಲೇ ಒಂದು ಆರ್ಚರಿನ ಒಂದು ವಸತಿ ನಿಲಯನ ಮಾಡ್ಬೇಕಂತ ಅಂದರೆ ಹಾಸ್ಟ್ಲ್ ಇಲ್ಲೇ ಮಾಡ್ಬೇಕಂತ ಅವ್ರು ಒಂದು ನಿರ್ಧಾರ ಮಾಡಿದೆ ಸರ್. ಹಾಗಾಗಿ ನಮ್ಗೆ ಹಿಂದೆ ಇಟ್ಟಾಗ್ತದೆ ಸರ್ ಕಳಿಸಿ. ಯಾವತ್ತೂ ಮಾಡ್ಕೊಳ್ಳಿ ಸರ್, ಈಗ ಕಳಿಸಿ ನಿಮ್ಮ ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಳಿ ಅವರು? ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಳಿ ಅಂತಂದ್ರೆ ಅವ್ರು ಕಳಿಸಲ್ಲ ಸರ್. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಯಾದಗಿರಿ ಕ್ರೀಡೆ ನಿರ್ದೇಶಕರಿಗೆ ಕೊಟ್ಟು ಬಂದಿದ್ದು ಸರ್. ನಾವು ಓ ಕೇಳಿದ್ರೆ ಏನಂತಾರೆ ಅವ್ರು ಕಳಿಸಿ? ಈಗ ಕಳಿಸ್ತೀವಪ್ಪ ಆ ಕಳಿಸ್ತೀವಿ ಅಂದ್ರೆ ಸರ್ ಒಟ್ಟು ಕಳಿಸ್ತೀನಿಲ್ಲ ಸರ್. ನಮ್ಗೆ ಡೈರೆಕ್ಟಾಗಿ ಹಾಕಲ್ಲ ಸರ್. ಅವರು ಕ್ರೀಡಾ ಇಲಾಖೆಯಿಂದನೇ ಬೆಂಗಳೂರು ಕ್ರೀಡಾ ಇಲಾಖೆ ಇದಕ್ಕೆ ಹೋಗ್ಬೇಕು ಸರ್. ಅದು ಆರ್ಚರಿ ಒಂದು ಸಂಸ್ಥೆ KOOಗೆ ಹೋಗ್ಬೇಕು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ಹೋಗಿದ್ರೆ ಮಾತ್ರ ಅಲ್ಲಿಂದ ಅವರು ಚಾಮರಾಜನಗರ ಕಳಿಸ್ತಾರೆ ಸರ್. ನೋಡಿ, ನನ್ನ ಹೇಳೋದು ಏನು ಗೊತ್ತಾ, ಇವರು ನೇರವಾಗಿ ಅಭ್ಯರ್ಥಿಗಳು ನೇರವಾಗಿ ಸಂತೆ ಮರಳಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸಂತೆ ಮರಳಿನಲ್ಲಿರುವ ಆರ್ಚರಿ ತರಬೇತಿ ಕೇಂದ್ರ ಸರ್ಕಾರದ ಕರ್ನಾಟಕ ಸರ್ಕಾರದ ಅಂದರೆ ನಮ್ಮ ಬಾಣ ಬಿಡುವ ಕಲೆಯ ತರಬೇತಿ ಕೇಂದ್ರ ಇರೋದು ಅಲ್ಲಿ ಎಲ್ಲಿ ಸಂತೆ ಮರಳಿ. ಹೌದು ಸರ್. ಅಲ್ಲಿಗೆ ಆಯಾ ಜಿಲ್ಲೆಗಳ ನಮ್ಮ ಯುವ ಸಬಲೀಕರಣ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಗಳ ಆಫೀಸ್ ಏನಿದೆಯಲ್ಲ ಪ್ರತಿಯೊಂದು ಜಿಲ್ಲೆಗೂ ಇದೆ, ಅವರು ಇವ್ರ ಹೆಸರನ್ನೆಲ್ಲ ಪಟ್ಟಿ ಮಾಡಿ ಆಸಕ್ತಿ ಇರೋರನ್ನ ಇವ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಪತ್ರ ಬರೀಬೇಕು. ಕರೆಕ್ಟಾ? ಅದನ್ನ ಯಾಕೆ ಮಾಡಿಲ್ಲ? ಮಾಡಿಲ್ಲ ಸರ್. ಅಲ್ವಾ, ತಪ್ಪಲ್ವಾ? ಮಾಡ್ಬೇಕಲ್ವಾ? ಏನು ಸರ್, ದೈಹಿಕ ಒಂದು ಪರೀಕ್ಷೆ ಇದೆ ಸರ್, ಲಾಂಗ್ ಜಂಪ್ ಬಿಟ್ರೆ ಮತ್ತೆ ಏನಿಲ್ಲ ಸರ್. ಅದೆಲ್ಲ ಬರುತ್ತೆ ನೋಡಿ, ಅದೆಲ್ಲ ಮಾಡ್ತಾರೆ ಹುಡುಗರು. ಹಾ ಆಯ್ತು, ಅಲ್ಲ ಅಪ್ಲಿಕೇಶನ್ ಹಾಕಿ ಇವ್ರು ಸೆಲೆಕ್ಷನ್ ಮಾಡ್ಲಿ, ಯಾರ್ಯಾರು ಫಿಟ್ನೆಸ್ ಅಲ್ಲಿ ಸೆಲೆಕ್ಟ್ ಆಗಲ್ಲ ಅವ್ರು ಕಳಿಸಲ್ಲ. ಸಿಂಪಲ್ ಲಾಜಿಕ್, ಅದು ಪ್ರೊಸೀಜರ್ ಇದೆ ತಾನೆ. ಆದ್ರೆ ಮೊದಲು ಕಳಿಸಿದ್ರಾ ಇಲ್ಲಿಂದ ಇಲ್ಲಿ ಯಾದಗಿರಿಯಿಂದ ಫೈಲ್ ಮುಂದಕ್ಕೆ ಹೋಯ್ತಾ? ಹೋಗಿಲ್ಲ. ಹೋಗಿಲ್ಲ ಯಾಕೆ? ತಪ್ಪಲ್ವಾ? ದಯವಿಟ್ಟು ಕಳಿಸಿದ್ರಲ್ಲ ಪ್ಲೀಸ್. ಅವರೇ ಸ್ವಂತ ಶಕ್ತಿಯಿಂದ ನ್ಯಾಷನಲ್ ಲೆವೆಲ್ವರೆಗೆ ಹೋಗಿ ಬಂದಿರೋರಿಗೆ ತರಬೇತಿ ಕೊಟ್ಟರೆ ಇನ್ಯಾವ ಲೆವೆಲ್ಗೆ ಹೋಗ್ತಾರೆ? ಹೌದು ಸರ್. ಆಲ್ ದ ಬೆಸ್ಟ್. ಹೇಳಬೇಕು. 1, 2, 3. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.